ಪ್ರಸಿದ್ಧ ವಾಸ್ತು ಅಂತೇಳಿ ಪ್ರಸಿದ್ಧಿಯಾದಂಥವರು ಇಲ್ಲಿ ಚಂದ್ರಶೇಖರ್ ಗುರುಜಿನ ಹತ್ಯೆ ಮಾಡಲಾಗಿದೆ. ಹತ್ಯೆ ಮಾಡಿದವ್ರನ್ನ ಈಗಾಗಲೇ ಇಬ್ಬರನ್ನ ಪೊಲೀಸರು ಒಂದು ಕಡೆ ಅಂತಾರೆ ಬಂಧಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಮಹಾಂತೇಶ್ ಶಿರೂರ್ ಅಂತೇಳಿ, ಇವತ್ತು ಮಹಾಂತೇಶ್ ಶಿರೂರ ಪತ್ನಿ ಇವತ್ತು ವಂಜಾಕ್ಷಿ ಶಿರೂರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ನಾವು ಮಾತನಾಡಿಸೋಣ. ಮೇಡಮ್, ಇವತ್ತು ಒಂದು ಕಡೆ ಅಂತಂದರೆ ಚಂದ್ರಶೇಖರ್ ಗುರುಜಿಯವರ ಕೊಲೆಯಾಗಿದೆ, ನೀವು ಅವ್ರ ಜೊತೆ ಎಷ್ಟು ವರ್ಷ ಕೆಲಸ ಮಾಡಿದಿರಿ ಮೇಡಮ್ ಚಂದ್ರಶೇಖರ್ ಗುರುಜಿ ಅವ್ರ ಹತ್ರ? ಹದಿನಾರು ವರ್ಷ ಮಾಡೀನಿ, ಹದಿನಾರು ವರ್ಷ ಮಾಡೀನಿ ರೀ ಸರ್. ಮೇಡಮ್, ತಾವು 16 ವರ್ಷಗಳ ಕಾಲ ಕೆಲಸ ಮಾಡಿದ್ರಿ, ತಾವು ಒಂದು ಕಡೆ ಅಂದರೆ ಮಹಾಂತೇಶ್ವರನ ಅಲ್ಲೇ ಅದೇ ಆಫೀಸ್ನಲ್ಲಿದ್ದ ಪ್ರೀತಿ ಮಾಡಿದ್ರಿ, ಮದುವೆ ಆದ್ರಿ, ಈಗ ಒಂದು ಕಡೆ ಆಸ್ತಿ ವಿಚಾರ ಸಂಬಂಧಪಟ್ಟಂಗೆ ಇಲ್ಲಿ ಕೊಲೆ ಆಗಿದೆ ಅಂತ ಹೇಳ್ತೀರಿ, ಏನು ಮೇಡಮ್ ಇದು ಆಸ್ತಿ ಗದ್ದಲ? ಅದೇನು ಗೊತ್ತಿಲ್ಲ ಸರ್, ನನಗಂತೂ ಯಾವುದು ಆಸ್ತಿ ಇದೆ ಏನು ಗೊತ್ತಿಲ್ಲ. ಆದರೆ ಸರ್ ಅಂತೂ ನನ್ನ ಬಾಲ್ಯ ಪ್ರೀತಿಯಿಂದ ನನ್ನ ನೋಡ್ಕೊಂಡಾರ, ನಮ್ಮ ಮನೆಯವ್ರಿಗೂ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಾರ. ಆದರೆ ಇವತ್ತು ಯಾಕೆ ಹಿಂಗಾಯ್ತಂತ ಗೊತ್ತಿಲ್ಲ ನನಗಂತೂ. ಸರ್ ಭಾಳ ಚಲೋ ಇದ್ದಾರೆ, ಯಾವತ್ತೇ ಯಾರಿಗೂ ಮೋಸ ಮಾಡಿಲ್ಲ. ಆದರೆ ನಮ್ಮ ಮನೆಯವ್ರು ಯಾಕೆ ಹಿಂಗೆ ಮಾಡಿದ್ರು ದೇವರಣ್ಣ ನನಗೂ ಗೊತ್ತಿಲ್ಲ. ಆದರೆ ಎಲ್ಲ ಸುಳ್ಳು ರಿಪೋರ್ಟ್ಸ್ ಎಲ್ಲ ಆತಾರ, ಇಡೀ ಅಪಾಯಿಂಟ್ಮೆಂಟ್ ನಮ್ಮ ಹೆಸರಿಗೆ ಐತಿ. ನನ್ನ ಹೆಸರಿಗಂತೆ ನನ್ನ ಹೆಸರಿಗೆ ಅಪಾಯಿಂಟ್ಮೆಂಟು ಇಲ್ಲ. ನಮ್ಮ ಮನೆ ಒಂದು 20 ವರ್ಷ ಲೋನ್ ಮಾಡಿ ನಮ್ಮ ಸರ್ ಒಬ್ಬರು ನಾಗರ ಸರ್ ಅಂತಿದ್ರು, ಅವರ ಇದನ್ನ ಮನೇನ ಲೋನ್ ಮಾಡಿಕೊಡಿ ಸರ್, ಇನ್ನು 20 ವರ್ಷ ತೀರಿಸ್ಬೇಕು ಬಿಟ್ಟರೆ ಈ ಮನೆ ಬಿಟ್ಟರೆ ಯಾವುದು ಈ ಅಪಾಯಿಂಟ್ಮೆಂಟ್ ಆಗಲಿ ಯಾವುದು ನನ್ನ ಹೆಸರಿಗೆ ಒಂದು ಸಿಂಗಲ್ಲೂ ಇಲ್ಲ. ನನ್ನ ಹೆಸರಿಗೆ ಯಾವತ್ತೂ ಗುರುಜಿ ಮಾಡಿಲ್ಲ, ಮತ್ತು ಗುರುಜಿ ನಮ್ಮ ಜೊತೆ ಯಾವತ್ತೂ ಜಗಳನೂ ಆಡಿಲ್ಲ ಸರ್, ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಾರ ಅವರು. ಈಗ ಮಹಾಂತೇಶ್ ಇರೋರ ಹೆಸರಲ್ಲಿ ಸಾಕಷ್ಟು ಆಸ್ತಿಗಳನ್ನು ಇಲ್ಲಿ ಚಂದ್ರಶೇಖರ್ ಗುರುಜಿ ಮಾಡಿದ್ರು ಅನ್ನೋ ಮಾತು ಹೇಳ್ತಿದ್ದಾರೆ. ಅದು ಗೊತ್ತಿಲ್ಲ ಸರ್ ನನಗೆ, ಅವ್ರು ಮಾಡಿದ್ದಿದ್ರೆ ನನಗೆ ಗೊತ್ತಾಗ್ತಿತ್ತು. ನನಗೆ ಗೊತ್ತಿಲ್ಲ, ಆ ಥರ ಯಾವುದೂ ಆಸ್ತಿನೂ ಇಲ್ಲ ಸರ್ ಮಾಡಿದ್ದು, ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಏನು. ಮೇಡಮ್, ನೀವು ಯಾವಾಗಾದರೂ ಇಲ್ಲಿ ಚಂದ್ರಶೇಖರ್ ಗುರುಜಿ ಜೊತೆ ಮತ್ತು ನಿಮ್ಮ ಯಜಮಾನರ ಜೊತೆ ಯಾವಾಗಿದ್ರು ಗಲಾಟೆ ಅದು ಏನಾರು ಆಗಿತ್ತಾ ಈ ಹಿಂದ್ಗಡೆ? ಇಲ್ಲ ಸರ್, ಏನು ಆ ಥರದ್ದು ಗಲಾಟೆ ಯಾವುದು ನನ್ನ ಮುಂದೆ ಒಟ್ಟಾಗಿಲ್ಲ ಸರ್ ಅವ್ರದ್ದು. ಫೋನ್ ಎಲ್ಲಾದರೂ ಮಾತಾಡ್ತಾ ಇದ್ರಾ ಚಂದ್ರಶೇಖರ್ ಗುರುಜಿ ಜೊತೆ ಮಹಾಂತೇಶ್ ಅವ್ರು ಮಾತಾಡ್ತಾ ಇದ್ರೆ? ಮೇಡಮ್, ಮಾತಾಡಿಲ್ಲ ಅವರು ನನ್ನ ಎದುರಿಗೆ, ಅವತ್ತು ಮಾತಾಡಿಲ್ಲ. ಮೇಡಮ್, ಈಗ ಮಹಾಂತೇಶ್ ಅವ್ರ ಕೆಲಸ ಯಾವಾಗ ಬಿಟ್ರಿ ಮೇಡಮ್ ಸರಳ ವಾಸ್ತುದಿಂದ? 2016 ಒಳಗ ರಿಜೈನ್ ಮಾಡಿ ಬಂದಾರ ಸರ್ ಅವ್ರು. ತಾವು ಯಾವಾಗ ಕೆಲಸ ಬಿಟ್ರಿ ಮೇಡಮ್ ಅಲ್ಲಿಂದ? 2019 ಜುಲೈ ಫಸ್ಟಿಗೆ ರಿಜೈನ್ ಮಾಡಿದೆ, ಯಾಕಂದ್ರೆ ನಂಗೆ ಮುಂಬೈ ಆಫೀಸಿಗೆ ಟ್ರಾನ್ಸ್ಫರ್ ಕೊಟ್ಟಿದ್ರು. ಅದಕ್ಕೆ ಅಲ್ಲಿ ಸರ್ ನಾವು ಅಲ್ಲರಿ ಅಂದಾಗ ಆಯ್ತು ರೀ ಮೇಡಮ್, ಒಂದು ತಿಂಗಳು ಇದು ಮಾಡಿಬಿಡ್ರಿ, ಮತ್ತು 2 ತಿಂಗಳು ನಿಮ್ಗೆ ಪೇಮೆಂಟ್ ಹಾಕ್ತೇನೆ ಅಂತ. ಪೇಮೆಂಟು ಹಾಕ್ಯಾರ ಸರ್, ಹಂಗೇನು ಪ್ರಾಬ್ಲಮ್ಮು ಮಾಡಿಲ್ಲ. ಆಫೀಸ್ನಾಗ ನನಗೆ ಚಲೋನ ನೋಡ್ಕೊಂಡಾರ.